ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ಕನ್ನಡ ಚಾನಲ್. ಈ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಶಿವಮೊಗ್ಗ ತಾಲೂಕಿನ ಗ್ರಾಮ ಪಂಚಾಯತಿ ಮುತ್ತೂರು ಗ್ರಾಮದಲ್ಲಿ ಗ್ರಾಮವತಿ ಬರುವ ಮಂಡಿನಕೊಪ್ಪ ಗ್ರಾಮದ ಸದಸ್ಯರು ಶ್ರೀ ನಾಗರಾಜ್ ನಾಯಕ್ ಟಿ ಅವರು ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸತ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರೆಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈಗ ನಾವು ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನ ಮತ್ತೆ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ಸರ್, ನಮ್ಮ ತಂದೆ ಹೆಸರು ತೊಳಚೆ ನಾಯ್ಕ ಅಂತ, ನಮ್ಮ ತಾಯಿ ಹೆಸರು ಕಮಲಾಬಾಯಿ, ನನ್ನ ಹೆಸರು ನಾಗರಾಜ್ ನಾಯ್ಕ, ನನ್ನ ತಮ್ಮನ ಹೆಸರು ಗಿರೀಶ್, ನನ್ನ ತಂಗಿ ಹೆಸರು ಸುಶೀಲಾಬಾಯಿ ಅಂತ, ಮತ್ತು ಇನ್ನೊಬ್ಬ ತಂಗಿ ಹೆಸರು ಮೀನಾಕ್ಷಿ ಅಂತ. ಆಮೇಲೆ ನಮ್ಮ ತಂದೆ ಕೃಷಿ ಕುಟುಂಬ, ವ್ಯವಸಾಯ ಮಾಡ್ಕೊಂಡಿದ್ರು. ಆಮೇಲೆ ನಾವು ಪಾರಂಪರಿಕವಾಗಿ ಅದನ್ನೇ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಇನ್ನೊಂದು ಅಂದರೆ ದೇವಸ್ಥಾನದ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ವಿ. ಕುಟುಂಬ ನನ್ನ ತಮ್ಮಂದ್ರೆ ಏನು ಮಾಡ್ತಿದ್ದಾರೆ? ನಾವು ತಮ್ಮನ್ನು ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದಾರೆ. ಸರಿ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್. ನಮ್ಮ ವಿದ್ಯಾಭ್ಯಾಸ 9th ಸರ್. ಸರ್, ಮಂಡ್ಯನಕೊಪ್ಪದಲ್ಲಿ 5-4ನೇ ಕ್ಲಾಸ್ ಓದ್ದೆ. ಆಮೇಲೆ ಇಲ್ಲಿ ಪ್ರೌಢ ಶಿಕ್ಷಣ ಇರಲಿಲ್ಲ, ಮತ್ತೂರಲ್ಲಿ ಮಾಡಿದ್ವಿ. ಮತ್ತೂರಾದ್ಮೇಲೆ ಅಷ್ಟಕ್ಕೆ ಮುಗಿ ಸರ್. ಸ್ವಲ್ಪ ಆರ್ಥಿಕ ಸಂಕಷ್ಟದಿಂದ ಸ್ಕೂಲಿಗೆ ಹೋಗಕ್ಕಾಗಲಿಲ್ಲ. ಸರಿ ಸರ್, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನಮ್ಮ ಕುಟುಂಬ, ಮದುವೆ ಆಗಿದೆ ಯಾವಾಗ? ನಾನು 2016 ಮದುವೆ ಆದೆ ಸರ್. ಆದ ನಂತರ ಎರಡು ಮಕ್ಕಳಿದ್ದಾರೆ ಈಗ. ಅನಿತಾ ಬಾಯಿ ಅಂತ, ಅವರ ಗೃಹಿಣಿಯಾಗಿ ಮಾಡ್ತಾರೆ. ಮಕ್ಕಳು ಇನ್ನು ಸಣ್ಣವ್ರು ಸರ್, ಇನ್ನು. ಸರ್, ನಿಮಗೆ ರಾಜಕಾರಣಕ್ಕೆ ಬರಬೇಕು ಅನ್ಸಿದೆ ಯಾವಾಗ? 2015 ಸ್ವಲ್ಪ ಈ ನಮ್ಮೂರಿನ ಆರ್ಥಿಕತೆಯಲ್ಲಿ ಸ್ವಲ್ಪ ಇದಾಯ್ತು. ಆವಾಗ ನಾನು ರಾಜಕಾರಣಕ್ಕೆ ಬರಬೇಕಂತ ನನಗೆ ಆಸಕ್ತಿ ಆಯ್ತು. ಅವಾಗ 2015 ನಮ್ಮ ತಾಯಿಗೆ ಕಂಟೆಸ್ಟ್ ಮಾಡಿದ್ವಿ. ಆ ನಂತರ ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಸೋಲನ್ನು ಅನುಭವಿಸ್ಬೇಕಾಯ್ತು. ಮತ್ತೆ ಇತ್ತೀಚೆಗೆ 2020 ಈ ಬಾರಿ ನಾನೇ ಅಪ್ಲಿಕೇಶನ್ ಹಾಕಿದೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸರ್, ನೀವು ಮೊದಲಿಂದ ಏನಾದರೂ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಾ? ಮೊದಲಿಂದ ಅಂದರೆ ಇರ್ಬೋದು, ಯಾಕಂದ್ರೆ ದೇವಸ್ಥಾನ ವಿಚಾರ ಇರ್ಬೋದು, ಯಾರಿಗಾದ್ರೂ ತೊಂದರೆ ಆಗಿರ್ಬೋದು, ಆ ಟೈಮಲ್ಲೆಲ್ಲ ಹೋಗಿದ್ದೀವಿ, ಅವರ ಕುಂದುಕೊರತೆಗಳನ್ನು ಆಲಿಸಿದ್ದೀವಿ. ಆದಷ್ಟು ನನ್ನ ಕೈಯಲ್ಲಾದಷ್ಟು ಮಾಡಿದ್ದೀನಿ. ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನಮ್ಮ ಜೀವನದಲ್ಲಿ ನಮ್ಮ ತಂದೆಯವರು, ನಮ್ಮ ತಾಯಿ ಬಿಟ್ಟರೆ ಫ್ರೆಂಡ್ ಸರ್ಕಲ್ ಇದ್ದಾರೆ, ಅವರು ಸ್ವಲ್ಪ. ರಾಜಕೀಯ ಜೀವನದಲ್ಲಿ ಯಾರು? ರಾಜಕೀಯ ಜೀವನದಲ್ಲಿ ನಮ್ಮ ನಾನಾ ನಾಯಕರು ಅಂತ ಇದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳೋದನ್ನ ಮಾಡಿಕೊಂಡು. ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಸಂತೋಷದ ಗಳಿಗೆ ಅಂದ್ರೆ ಮೊನ್ನೆ ಎಲೆಕ್ಷನ್ ಅಲ್ಲಿ ಗೆದ್ದಾಗಲೇ ಸಂತೋಷದ ಗಳಿಗೆ ಬಂತು. ಅದ್ರ ಮುಂಚೆ ಇದಾವೆ, ಸಣ್ಣ ಪುಟ್ಟ ಅವಕ್ಕೆಲ್ಲ ಹೇಳ್ಕೊಳಕ್ ಆಗಲ್ಲ. ನೀವು ಯಾರ ಪಕ್ಷದಿಂದ ರಾಜಕಾರಣಕ್ಕೆ ಸ್ವಾಗತಿಸಿದ? ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದು. ಇಲ್ಲ ಸರ್, ಹುದ್ದೆ ಅಂತ ಇಲ್ಲ, ಮತ್ತೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರಿ, ನಿಮ್ಮ ಪಕ್ಷದ ಬಗ್ಗೆ ಏನಾದ್ರೂ ಅಭಿಪ್ರಾಯ? ಪಕ್ಷ ಜನಪ್ರಿಯ ಪಕ್ಷ, ಎಲ್ಲ ಬಡವರ ಪರ ಕಾಳಜಿರುವಂತ ಪಕ್ಷ. ಅದರ ಬಗ್ಗೆ ರಾಷ್ಟ್ರೀಯ ಪಕ್ಷ ಆದ್ಮೇಲೆ ಚೆನ್ನಾಗಿದೆ ಸರ್, ಪಕ್ಷದಲ್ಲಿ ಗುರುತಿಸ್ತಾರೆ ಎಲ್ಲ ಕಡೆ, ಚೆನ್ನಾಗಿದೆ ಒಟ್ಟಾರೆ. ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದಿರಾ? ಸರ್, ತೆಟಗಿರಿ ಬಂದ್ರೆ ನೆಕ್ಸ್ಟ್ ಬರುವಂತ TP ಅಥವಾ ಜಿಲ್ಲಾ ಪಂಚಾಯತ್ ಅವರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡಲು ಕಾರಣ ಅದೇ, ಅಭಿವೃದ್ಧಿ ಮಾಡಬೇಕು. ಕೆಲವು ಓದ್ ಬಾಡಿಯಲ್ಲೆಲ್ಲ ಸ್ವಲ್ಪ ಕುಂದುಕೊರತೆಗಳು ಮಾಡಿದ್ರು, ಅವೆಲ್ಲ ನೋಡಕ್ಕಾಗಲಿಲ್ಲ. ಹಂಗಾಗಿ ನೋಡ ನಾವೇ ಹೋದ್ರೆ ಹೆಂಗ್ ಮಾಡ್ಬೋದು ಅಂತ ಒಂದು ಇದು ಬಂತು. ಈಗ ಮುಂದಿನ ದಿನಗಳಲ್ಲಿ ಆದಷ್ಟು ಒಳ್ಳೆ ಕೆಲಸ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ? ಸಮಸ್ಯೆ ಅನ್ನೋದಂದ್ರೆ ಸ್ವಲ್ಪ ಈ
ಮನೆಗಳಲ್ಲಿ ಸ್ವಲ್ಪ ಖಾತೆಗೆ ಬದಲು ಇಲ್ಲ ಸಾಮಾನ್ಯವಾಗಿ. ಆಮೇಲೆ ಕರೆಂಟಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಎನ್ ಓ ಸಿ ಕೊಡಲ್ಲ, ಆ ಥರ ಸುಮಾರಿದ್ದಾರೆ ಕೇಸ್ಗಳು. ರಸ್ತೆ ಇತ್ತು, ಈಗ ಅದೇ ಮಾಡಿದ ಮಾಡ್ತಾ ಇದೀವಿ. ಸ್ವಲ್ಪ ದಿವಸದಲ್ಲ ಆಗ್ಬೋದು ರಸ್ತೆ ಆಗ್ತಿತ್ತು. ಬಾಕ್ಸ್ ಚರಂಡಿ ಏನು ಸಮಸ್ಯೆ ಇಲ್ಲ, ಎಲ್ಲ ಆಗಿದೆ, ಆಗಿದೆ, ಮುಕ್ಕಾಲು ಪರ್ಸೆಂಟ್ ಆಗಿದೆ. ಸ್ವಲ್ಪ ಇರ್ಬೋದು ಅಲ್ಲಲ್ಲಿ, ಈ ಬಾರಿ ಎಲ್ಲ ಕಂಪ್ಲೀಟ್ ಆಗ್ತೈತೆ. ಆಮೇಲೆ ನೀರಿನ ಸಮಸ್ಯೆ ಅಂತ ಕೊರತೆ ಇಲ್ಲ ಸರ್, ನೀರು ಸಂಪಾಗಿದೆ. ಸಮುದಾಯ ಭವನ ಇದೆ, ಆಸ್ಪತ್ರೆ ಇಲ್ಲ ಸರ್, ಇಲ್ಲ. ನಮ್ಮ ಹತ್ತೂರೇ ಸರ್ ನಮ್ದು. ಶಾಲೆ ಇದೆ, ಎಂಟು ತನಕ ಇದೆ. ಮಹಿಳೆಯರ ಸಮಸ್ಯೆ ಅಂತ ಏನಿಲ್ಲ ಸರ್, ಕೊರತೆ ಇಲ್ಲ. ತರಬೇತಿ ಕೇಂದ್ರಗಳು ಇದೆಯಾ? ತರಬೇತಿ ಕೇಂದ್ರಗಳು ಇಲ್ಲ, ಎಲ್ಲ ಮಾಡ್ತಾ ಇದೀವಿ, ಮಾಡ್ಬೇಕಂತ ಇದೀವಿ. ಪಶು ಆಸ್ಪತ್ರೆ ಇಲ್ಲ ಸರ್. ರುದ್ರಭೂಮಿ ಇದೆ, ಅದ್ರ ಮುಂಚೆ ಇತ್ತು. ಅದೀಗ ಹೋದ ಸತಿ ನಮ್ಮ ಕಿಮ್ಮನೆ ರತ್ನಾಕರ್ ಸಾಹೇಬ್ರು ಎಂ ಎಲ್ ಎ ಎಂ ಪಿ ಇವರು ಮಿನಿಸ್ಟರ್ ಆದಾಗ ಅವ್ರ ಹತ್ರ ಒಂದು 17 ಲಕ್ಷ ಫಂಡ್ ನಾವೇ ಹೋಗಿ ಹಾಕ್ಸ್ಕೊಂಡ್ಬಂದು ಅಂದ್ರೆ ಅಭಿವೃದ್ಧಿ ಮಾಡಿದೀವಿ. ರುದ್ರಭೂಮಿ ಕಾಂಪೌಂಡು ಆಮೇಲೆ ಎಲ್ಲ ಆಮೇಲೆ ಇದು ಶವಾಗಾರದ ಇದೆಲ್ಲ ಮಾಡಿದೀವಿ. ಮಹಿಳೆಯರ ಮತ್ತೆ ಬಡವರಿಗೆ ಸೈಟ್ಗಳು ಅಥವಾ ಆಗಲಿ ಮನೆ ನಿವೇಶನ ಬಗ್ಗೆ ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಇದೆ ಸರ್, ಅದೆಲ್ಲ ಮಾಡಕ್ ಹಾಕಿತ್ತೆ. ಮುಂದೆ ಮುಂದೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗ್ಬೇಕು ಸರ್, ಒಂದೇ ಪೂರ್ತಿ ಪ್ರಮಾಣದ ಒಂದೇ ಸತಿ ಆಗಲ್ಲ. ವೇತನ ಅಥವಾ ಅವೆಲ್ಲ ಬರ್ತಾ ಇದೆ, ಕೆಲವರಿಗೆ ಇಲ್ಲ, ಅವೆಲ್ಲ ಹೊಸ್ದಾಗಿ ಮಾಡಬೇಕು. ರೈತರ ಸಮಸ್ಯೆ ಏನಾಗಿದೆಯಾ? ನೀವು ಬೇಕಿದ್ರೆ ರೈತರಾಗಿ ರೈತರ ಸಮಸ್ಯೆ ಅಂತ ಏನಿಲ್ಲ ಸರ್. ಸಮಸ್ಯೆ ಒಂದು ಸ್ವಲ್ಪ ಇದೆ ಸರ್, ಅದು ನಮ್ಮಲ್ಲಿ ಸ್ವಲ್ಪ ಎಲ್ಲ ನೋಡಿದ್ರೆ ಮಂಡ್ಯದ ಕೊಪ್ಪನೇ, ಎಲ್ಲ ಯಾವ ಇಲಾಖೆ ಆದ್ರೂ ಮಂಡ್ಯದ ಕೊಪ್ಪನೇ ತೋರಿಸ್ತೈತಿ. ನಮ್ಮಲ್ಲಿ ಇರುವಂತವ್ರು ಸಾಮಾನ್ಯವಾಗಿ ಅರ್ಧ ಎಕರೆ, ಕಾಲು ಎಕರೆ, ಒಂದ್ ಎಕರೆ ಒಳಗೆ ಇಂತಾರೆ ರೈತರು. ಇರೋದು ಜಾಸ್ತಿ ಇರೋದು ಬಗರ್ಕುಮೆ ಜಮೀನು, ಅಂತದ್ದು ಖಾತೆ ಆಗಿಲ್ಲ. ಅದು ಸ್ವಲ್ಪ ಸಮಸ್ಯೆ ಇದೆ ಸರ್. ಅದು ಗ್ರಾಮ ಠಾಣಾ ಸಮಸ್ಯೆ ಆಗಿದೆ? ಗ್ರಾಮ ಠಾಣಾದ ಏನು ಸಮಸ್ಯೆ ಇಲ್ಲ ಸರ್, ಇಲ್ಲ. ಕೆರೆಗಳ ಸಮಸ್ಯೆ? ಕೆರೆಗಳು ಇದಾವೆ, ಅದೇ ಹಳೆ ಕೆರೆಗಳನ್ನು ಪುನಶ್ಚೇತನ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೊಸ್ದಾಗಿ ಅಂತೂ ನಿರ್ಮಾಣ ಮಾಡಕ್ ಆಗಲ್ಲ, ಎಲ್ಲ ನಮ್ಮ ರೈತರುಗಳೇ ಇರ್ತಾರೆ, ಸ್ವಲ್ಪ ಸ್ವಲ್ಪ ಮಾಡಿರ್ತಾರೆ. ಈಗ ನಾವು ಬಿಡ್ಸಕ್ ಹೋದ್ರೆ ನಮ್ಮ ವಿರುದ್ಧ ಆಗ್ತಾರೆ. ನ್ಯಾಯಬೆಲೆ ಅಂಗಡಿ ಇದೆ? ನ್ಯಾಯಬೆಲೆ ಅಂಗಡಿ ಇದೆ ಸರ್, ಮತ್ತೂರಿಂದಾನೇ, ಮತ್ತೂರೇ ನ್ಯಾಯಬೆಲೆ ಅಂಗಡಿ. ಇಲ್ಲೇ ರೇಷನ್ ಕೊಡ್ತಾರೆ ಇಲ್ಲೇ ಅಂತಂದು. ವಿದ್ಯುತ್ ಸಮಸ್ಯೆ? ವಿದ್ಯುತ್ ಸಮಸ್ಯೆ ಅಂತ ಏನಿಲ್ಲ ಸರ್, ನಿರಂತರ ಜ್ಯೋತಿ ಆದ್ಮೇಲೆ ವಿದ್ಯುತ್ ಸಮರ್ಪಕವಾಗಿ ಇದೆ. ನೀರು ಚೆನ್ನಾಗಿದೆ ಸರ್, ನಮ್ಮೂರಲ್ಲಿ ಮಾತ್ರ ಬಹಳ ಚೆನ್ನಾಗಿದೆ. ನೀರಿನ ಸಮಸ್ಯೆ ಕೊರತೆ ಇಲ್ಲ, ಒಳ್ಳೆ ನೀರು ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಫಿಲ್ಟ್ರೇಷನ್ ಇದೆ, ಶುದ್ಧ ನೀರಿನ ಘಟಕ ಇದೆ, ನೀರ್ ಬರ್ತಾ ಇದೆ. ಈ ಎಲ್ಲ ಸಮಸ್ಯೆಗಳ ಬಗೆಹರಿಸಲು ನಿಮ್ಮ ಯೋಜನೆ ಇದೆಯಾ? ಯೋಜನೆ ಇದೆ ಸರ್. ಮುಂದೆ ಬರುವಂತ ಪಂಚಾಯತಿಯಲ್ಲಿ ಬರುವಂತ ಅನುದಾನಗಳು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸ್ಬೇಕಂತ ನಮ್ಮ ಕರ್ತವ್ಯ. ಆಮೇಲೆ ಸಣ್ಣ ಪುಟ್ಟ ಇದ್ದಿರ್ತಾವಲ್ಲ, ಅವೆಲ್ಲ ಸರಿ ಮಾಡಬೇಕು, ಕೊರತೆಗಳ ಇರುವಂತದ್ದು. ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಅವ್ರಿಗೆ ಏನೆಲ್ಲ ಕಷ್ಟ ಪಡ್ತೀರಾ ಸರ್? ಸರ್, ನಮಗೆ ಹೋದ ಸತಿಗಿಂತ ಈ ಸತಿ ಭಾರಿ, ನಾವು ಹಣನು ಕೊಟ್ಟಿಲ್ಲ ಸರ್, ಯಾಕಂದ್ರೆ ಜಾಸ್ತಿ ಹಣನು ಕೊಟ್ಟಿಲ್ಲ, ಜಾಸ್ತಿ ಇದು ಮಾಡಿಲ್ಲ ಸರ್, ಪ್ರೋಸೆಸ್ ಮಾಡಿಲ್ಲ. ಪ್ರೋಸೆಸ್ ಅಂದ್ರೆ ಈ ಮತ ಕೇಳಿದೀವಿ, ಕರ್ತವ್ಯ ನಮ್ಮ ಏನ್ ಕರ್ತವ್ಯ ಇದೆ ಕೇಳಿದೀವಿ. ಜನ ಪ್ರೀತಿಯಿಂದ ನಮ್ಮನ್ನು ಗುರುತಿಸಿ ಮತ ಹಾಕಿದ್ದಾರೆ. ಭಾರಿ ಧನ್ಯವಾದಗಳು ಸರ್ ಅವರಿಗೆ, ತುಂಬಿರೋದೇ ಧನ್ಯವಾದಗಳು. ನಮ್ಮ ಜೊತೆಯಲ್ಲಿ ಚರ್ಚಿಸಲು ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ದುರ್ಗೆ ನಾಯಕ. ಊರಿನ ಹೆಸರು? ಮಂಡ್ಯದ ಕೊಪ್ಪ. ನಿಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ನಾಗರಾಜ್ ನಾಯಕ್ ಅವ್ರ ಬಗ್ಗೆ ಏನ ಕಷ್ಟಪಡ್ತೀರಾ ಸರ್? ಅವ್ರ ಬಗ್ಗೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತಿತ್ತೆ, ಅವರು ಒಳ್ಳೆ ವ್ಯಕ್ತಿ, ನಮಗೆಲ್ಲ ಚೆನ್ನಾಗಿ ಎಲ್ಲೇ ಹೋದ್ರು ಎಲ್ಲೇ ಸಿಕ್ಕರು ಚೆನ್ನಾಗಿ ಮಾತಾಡಿಸ್ತಾರೆ, ಏನೇ ಒಂದು ಕೇಳಕ್ ಹೋದ್ರು ಮಾಡಿಸ್ಕೊಡ್ತಾರೆ. ಅವ್ರ ಬಗ್ಗೆ ಹೇಳುವಂತದ್ದು ಅಂತ ಇದೇನು ಭಾರಿ ಒಳ್ಳೆ ಜನ, ಮಾಡ್ಕೊಡ್ತಾರೆ, ನಮಗೆ ಭರವಸೆ ಇದೆ ಅಂತ ನಂಬಿಕೆ ಇದೆ. ಸರಿ, ಧನ್ಯವಾದಗಳು ಸರ್. ನಿಮ್ಮ ಹೆಸರು?
ಭೀಮಾ ನಾಯ್ಕರ್ ಅಂತ ಮಂಡ್ಯಂಕೊಪ್ಪ. ನಿಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು? ಸದಸ್ಯರು. ನಾಗರಾಜ್ ನಾಯಕರ ಬಗ್ಗೆ ಏನ ಕಷ್ಟಪಡ್ತೀರಾ ಸರ್? ಒಳ್ಳೆ ಮನುಷ್ಯರು, ಒಳ್ಳೆ ಕೆಲಸ ಮಾಡ್ತಾರೆ ಊರಲ್ಲಿ, ಚೆನ್ನಾಗೆಲ್ಲ ನೋಡ್ಕೊಂಡು ಹೋಗ್ತಾರೆ. ಬೆಂಬಲ ಇದೆ, ನಾವೇ ಗೆಲ್ಸಿರೋದು ಅವರಿಗೆ. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಹುಡುಗರು, ಅದಕ್ಕೋಸ್ಕರ ಗೆಲ್ಸಿದೀವಿ. ಸರಿ, ಧನ್ಯವಾದಗಳು ಸರ್. ಸರ್, ತಮ್ಮ ಹೆಸರು? ಟಿಪಿನ್ ಅವರು ಸರ್. ಊರಿನ ಹೆಸರು? ಊರಿನ ಹೆಸರು ಭದ್ರಾವತಿ, ಇಲ್ಲಿ ಮಲ್ಲಿಕೊಪ್ಪನಂದು. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾಗರಾಜ್ ನಾಯಕ್ ಅವ್ರ ಬಗ್ಗೆ ಏನು ಕಷ್ಟಪಡ್ತೀರಾ ಸರ್? ಒಳ್ಳೆ ಮನಸ್ಸು ಸರ್, ಹೆಲ್ಪ್ ಮಾಡಿದ್ವಿ ಸರ್. ನಾವೆಲ್ಲ ಮಕ್ಕಳು ಮಾಡಿ ನಾವು ಮಾಡಿದ್ವಿ ಸರ್. ನೀವು ಬೆಂಬಲ ಕೊಟ್ಟಿದ್ದೀರಾ ಅವರಿಗೆ? ಕೊಟ್ಟಿದ್ವಿ ಸರ್, ಪ್ರಾಮಿಸ ಕೊಟ್ಟಿದ್ವಿ ಸರ್. ಕೇಳ್ಬೇಕು ಅವರಿಗೆ. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತೇವೆ. ಮುಂದೆ ಇನ್ನೊಂದು ಟೈಮ್ ಇದೆಯಲ್ಲ, ಕೇಳ್ಬೇಕು ಅವರಿಗೆ. ನಿಮಗೆ ಭರವಸೆ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ? ಭರವಸೆ ಇದೆ ಸರ್. ಧನ್ಯವಾದಗಳು. ಮಳ್ಳಯ್ಯನಕೊಪ್ಪ. ನಿಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ನಾಗರಾಜ್ ನಾಯಕನವರ ಬಗ್ಗೆ ಏನ ಕಷ್ಟ ಪಡ್ತೀರಾ? ನಾಗರಾಜ್ ನಾಯಕರು ಒಳ್ಳೆಯವರು, ಏನು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಓಟ್ ಹಾಕಿದೀವಿ. ಚೆನ್ನಾಗಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ಇನ್ನೊಂದು ಸತಿ ಗೆಲ್ಲಿಸ್ಬೋದು. ಚೆನ್ನಾಗಿ ಒಳ್ಳೆ ಹುಡುಗ, ನಮಗೆ ಕಂಡುಕೊಂಡವರು, ಚೆನ್ನಾಗಿದ್ದಾರೆ, ಮನೆ ಕಡೆನೂ ಚೆನ್ನಾಗಿದ್ದಾರೆ, ನಮಗೆಲ್ಲ ನೋಡ್ಕೊಂತಾರಂತ ಹಾಕಿದೀವಿ ಓಟು, ಗೆಲ್ಸಿದೀವಿ. ಚೆನ್ನಾಗಿ ನೋಡ್ಕೊಳ್ಳಿ ನಮಗೂ, ಒಳ್ಳೆ ಕೆಲಸ ಮಾಡ್ಕೊಳ್ಳಿ. ಸರಿ, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾವು ನಮ್ಮ ಹೊಸ ಅತಿಥಿಯೊಂದಿಗೆ ನಿಮ್ಮುಂದೆ ಮತ್ತೊಮ್ಮೆ ಬರ್ತೀವಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.